गुड मॉर्निंग चिल्ड्रन, वेलकम बैक टू कन्नड़ा ऑनलाइन क्लास। हिंदी ने क्लास में पाठ आरु परिवर्तने लेखकरु जी एस बसवराज शास्त्री। हिंदी ने क्लास में ना इन मर्दे वब्बा संगीतकारनु यारोरो अवरेसलिनो बनेकर शिवायोरो तम्मा संगीत दा मूलक कल्लरा मनसन्ना याव रीति परिवर्तनेयन्ना गोळिसिद्रु अंत हेळि नीवु एनु मर्दे ಹಿಂದಿನ ಕ್ಲಾಸ್ನಲ್ಲಿ ನಡೆದ ಕಥೆಯ ವಿವರಣೆಯನ್ನು ತಮಗೆ ಕೊಟ್ಟಿದ್ದೆ। ಎಲ್ಲರಿಗೂ ಮತ್ತೆ ಪಾಠವನ್ನ ಎಲ್ಲರೂ ಓದಿದ್ದೀರಿ ಅಂತ ಹೇಳ್ತೀನಿ ಮಕ್ಕಳೇ। ಈಗ ಇದೇ ಪಾಠದಲ್ಲಿ ಇನ್ನೊಂದು ಕಥೆ ಇದೆ। ಹಿಂದಿನ ಪಾಠದಲ್ಲಿ ಹೇಗೆ ಗಣೇಶ ಶಿವಯ್ಯನವರು ಏನು ಮಾಡಿದ್ರು ತಮ್ಮ ಸಂಗೀತದ ಮೂಲಕ ಕಲರ ಮನಸ್ಸನ್ನ ಪರಿವರ್ತನೆ ಕಳಿಸಿದ್ರು, ಆಮೇಲೆ ತಮ್ಮನಿಂದ ಹಣವನ್ನು ಹಾಗೂ ಮತ್ತೆ ತಮ್ಮನಿಂದ ಹಣವನ್ನ ಎಲ್ಲವನ್ನ ಕೊಟ್ಟು ಏನು ಮಾಡಿದ್ರು ಕಲರಿಗೆ ನೀವು ಇದು ದುಡ್ಡನ್ನು ತೆಗೆದುಕೊಂಡ್ರೆ ನಿಮ್ಮ ಹತ್ರ ಇರೋ ದುಡ್ಡನ್ನು ಹಾಕಿ ಏನು ಮಾಡ್ರಿ ವ್ಯಾಪಾರವನ್ನ ಮಾಡಿ ಒಳ್ಳೆಯ ಜೀವನವನ್ನ ನಡೆಸಿ ಅಂತ ಹೇಳಿ ಅವರು ಏನು ಮಾಡಿದ್ರು ಕಳ್ಳರಿಗೆ ಕೇಳಿಕೊಂಡ್ರು। ಆಗ ಏನು ಮಾಡಿದ್ರು ಕಳ್ಳರ ಗಣೇಶ ಶಿವನೇರ ದುಡ್ಡನ್ನ ತಮ್ಮ ದುಡ್ಡನ್ನ ಸೇರಿಸಿಕೊಂಡು ಏನು ಮಾಡಿದ್ರು ಒಳ್ಳೆಯ ವ್ಯಾಪಾರ ಮಾಡಿ ಒಳ್ಳೆಯ ಜೀವನವನ್ನ ನಡೆಸ್ತಾ ಇದ್ರು। ಹೀಗೆ ಏನು ಮಾಡಿದ್ರು ಗಣೇಶ ಶಿವನೇರ ಸಂಗೀತದ ಮೂಲಕ ಏನು ಮಾಡಿದ್ರು ಕಳ್ಳರ ಮನಸ್ಸನ್ನ ಪರಿವರ್ತನೆಗೊಳಿಸಿ ಅವರನ್ನ ಸನ್ಮಾನಕ್ಕೆ ತಂದ್ರು। ಇದು ಒಂದು ಕಥೆ ಆಯ್ತು। ಹೀಗೆ ಈ ಪಾಠದಲ್ಲಿ ಇನ್ನೊಂದು ಕಥೆ ಇದೆ, ಅದು ಯಾವುದಪ್ಪ ಅಂದ್ರೆ ಪಂಡಿತ್ ತಾರಾನಾಥರು ಯಾವ ರೀತಿ ಬಾಲಕನ ಮನಸ್ಸನ್ನ ಪರಿವರ್ತನೆಗೊಳಿಸಿದ್ರು ಅನ್ನುವ ಕಥೆ ಇದೆ ಮಕ್ಕಳೇ। ಎಲ್ಲರಿಗೂ ಈ ಕಥೆಯು ಸಹಿತ ಎಲ್ಲರಿಗೂ ಇಷ್ಟವಾಗ್ತದೆ ಅಂತ ಹೇಳಿ ಅಂದುಕೊಳ್ತೀನಿ। ಈಗ ಆ ಕಥೆಯನ್ನ ಈಗ ಇವತ್ತಿನ ಕ್ಲಾಸ್ ನಲ್ಲಿ ನಾನು ವಿವರಣೆಯನ್ನ ಕೊಡ್ತೀನಿ। ಈ ಕಥೆಯಲ್ಲಿ ಏನಾಗಿದೆ, ರಾಯಚೂರು ಜಿಲ್ಲೆಗೆ ಸೇರಿದ ರಾಯಚೂರಿನವರೇ ಆದ ಪಂಡಿತ್ ತಾರಾನಾಥರು ಅವರು ಏನಿದ್ರು ಬಡವರ ಬಂಧುಗಳು। ಪಂಡಿತ್ ಎಲ್ಲಿರ್ತಾರಂತ ಮಕ್ಕಳು ಹೇಳಿದೆ ಮಕ್ಕಳೇ ನಾನು ನಿಮಗೆ ರಾಯಚೂರಿನಲ್ಲಿ, ಮತ್ತೆ ರಾಯಚೂರಿನವರೇ ಆದ ಪಂಡಿತ್ ತಾರಾನಾಥರಿನ ಬಡವರ ಬಂಧುಗಳು ಅಂದ್ರೆ ಬಡವರ ಬಂಧುಗಳಿಂದ ಅರ್ಥ ಏನು ಮಕ್ಕಳೇ ವಿದ್ಯಾರ್ಥಿಗಳೇ, ಬಡವರ ಬಂಧುಗಳು ಅಂದ್ರೆ ಏನ ಬಡವರನ್ನ ಬಂಧುಗಳಂತೆ ಕಾಣುವುದು ಅಂದ್ರೆ ಅವರಿಗೆ ಸಹಾಯವನ್ನ ಮಾಡುವುದು। ಈಗ ನಿಮ್ಮ ನಿಮ್ಮ ಬಂಧುಗಳೇ ನಮ್ಮ ನಮ್ಮ ಬಂಧುಗಳು ನಮ್ಗೆ ಏನ್ ಮಾಡ್ತಾರೆ ನಾವು ಅವರನ್ನ ಏನು ಕ್ಲೋಸ್ ಆಗಿ ನೋಡ್ಕೊಳ್ತೀವಿ, ಅದೇ ರೀತಿ ಇವರು ಬಡವರನ್ನ ಬಂಧುಗಳ ತರ ನೋಡ್ಕೊಳ್ತಾ ಇದ್ರು। ಅವರ ಉದ್ಧಾರಕ್ಕೆ ನೋಡ್ರಿ ಅವರ ಉದ್ಧಾರಕ್ಕೆ ಏನ್ ಮಾಡ್ತಾ ಇದ್ರು ಅಂದ್ರೆ ಹಗಲು ರಾತ್ರಿ ಸಹಿತ ದುಡಿತಾ ಇದ್ರು। ಬಡವರ ಉದ್ಧಾರವಾಗಬೇಕಾದ್ರೆ ಇಲ್ಲಿ ಇಲ್ಲಿರ್ತಾರ ಪಂಡಿತ ತಾರಾನಾಥರು ಬಡವರ ಉದ್ಧಾರ ಆಗ್ಬೇಕಂದ್ರ ಮೊದ್ಲು ಏನ್ ಮಾಡ್ಬೇಕು ಬಡವರ ಮಕ್ಕಳು ಏನ್ ಮಾಡ್ಬೇಕು ವಿದ್ಯಾವಂತರಾಗ್ಬೇಕು ಅಂದ್ರಷ್ಟೇ ಏನಂತೀತಿ ಬಡವರ ಉದ್ಧಾರ ಆಗ್ತಾರೆ ಅಂತೇಳಿ ಯಾರ ಅನಿಸಿಕೆ ಈಗ ಪಂಡಿತ್ ತಾರಾನಾಥರ ಅನಿಸಿಕೆ। ಆಮೇಲೆ ಅವ್ರು ಏನ್ ಮಾಡಿದ್ರು ಅದು ಬರೀ ವಿದ್ಯಾವಂತರಾಗಿ ಇರೋದಷ್ಟೇ ಅಲ್ಲ, ಅದರ ಮೂಲಕ ವಿದ್ಯಾವಂತರಾಗಿ ವಿದ್ಯಾವಂತರ ಮೂಲಕ ವಿದ್ಯಾವಂತರಾಗಿ ಏನ್ ಮಾಡ್ಬೇಕು ಮತ್ತ ನೌಕರಿಗೆ ಸೇರಿ ಸುಖ ಜೀವನವನ್ನ ನಡೆಸುವಂತಾಗ್ಬೇಕು ಅನ್ನುವ ಆಶಯವನ್ನ ಪಂಡಿತ್ ತಾರಾನಾಥರ ಇಟ್ಕೊಂಡವರು। ಅದಕ್ಕಾಗಿ ಅವ್ರು ಏನ್ ಮಾಡಿದ್ರಪ್ಪ ಅಂದ್ರೆ ತಾರಾನಾಥರ ಬಡವರ ಮಕ್ಕಳಿಗಾಗಿ ಏನ್ ಮಾಡಿದ್ರು ಆಶ್ರಮವನ್ನ ಕಟ್ಟಿದ್ರು। ಅದು ಇದೇ ಜಾತಿಯವರಷ್ಟೇ ಬಂದಿದೆ ಬಡ ಮಕ್ಕಳ ಈ ಆಶ್ರಮದಲ್ಲಿ ಕಲಿಬಹುದು ಅಂತ ಹೇಳಿ ಆ ರೀತಿಯಲ್ಲಿ ಇರಲಿಲ್ಲ, ಅವರ ಬಡ ಮಕ್ಕಳಿಗಾಗಿ ಆಶ್ರಮವನ್ನ ಕಟ್ಟಿ ಏನ್ ಮಾಡಿದ್ರೆ ಜಾತಿ ಭೇದ ಇನ್ನೂ ನೋಡ್ಲಾರ್ದೆ ಬಡ ಮಕ್ಕಳನ್ನ ಆ ಆಶ್ರಮದಲ್ಲಿ ಏನ್ ಮಾಡಿದ್ರು ಸೇರಿಸಿಕೊಂಡು ಅವ್ರಿಗೆ ಏನ್ ಮಾಡಿದ್ರ ಸಾಕ್ಲಿಕ್ಕೆ ತೊಡಗಿದ್ರು, ಅವರ ಎಲ್ಲ ಖರ್ಚನ್ನು ತಾವೇ ನೋಡಿಕೊಳ್ತಾ ಇದ್ರ ಬಡವರ ಮಕ್ಕಳನ್ನ। ಆ ಮಕ್ಕಳ ಏನಾಗ್ತಂದ್ರ ಆ ಆಶ್ರಮದಲ್ಲಿ ಇದ್ಕೊಂಡು ಚೆನ್ನಾಗಿ ಓದತೊಡಗಿದ್ರಂತೆ ತಾರಾನಾಥರು ನೋಡ್ರಿ ಅವರೇ ಅವರ ವ್ಯಕ್ತಿತ್ವ ಯಾವ ರೀತಿ ಇತ್ತು ಅದನ್ನ ನಾವೀಗ ವಿದ್ಯಾರ್ಥಿಗಳಿಗೆ ತಿಳ್ಕೊಳ್ಳೋಣ। ತಾರಾನಾಥರ ವ್ಯಕ್ತಿತ್ವ ಯಾವ ರೀತಿ ಇತ್ತಂದ್ರೆ ತಾರಾನಾಥರ ಮಹಾಜ್ಞಾನಿಗಳು ಆಗಿದ್ರಂತೆ, ದಯಾಳುಗಳು ಧೈರ್ಯವಂತರು ಮತ್ತೆ ಪರೋಪಕಾರಿಗಳು ಪರರ ಹಿತೈಷಿಗಳು ಆತ್ಮವಿಶ್ವಾಸಿಗಳು ಆಗಿದ್ದರು। ನೋಡ್ರಿ ಒಂದೇ ವ್ಯಕ್ತಿಯಲ್ಲಿ ಎಷ್ಟು ಗುಣಗಳನ್ನ ನಾವು ನೋಡ್ಬೋದು ಅಂತೇಳಿ ಪಂಡಿತ್ ತಾರಾನಾಥರ ವ್ಯಕ್ತಿತ್ವ ಯಾವ ರೀತಿ ಅವರು ಮಹಾಜ್ಞಾನಿ ಅಂದ್ರೆ ಎಲ್ಲವನ್ನ ಅವರ ಬಲ್ಲವರಾಗಿದ್ರು, ಆಮೇಲೆ ದಯಾಳು ದಯೆ ಅನ್ನೋದವರಲ್ಲಿ ಇತ್ತು, ಅದ್ರ ಜೊತೆ ಜೊತೆಗೆ ಧೈರ್ಯವಂತರು ಸಹಿತ ಇತ್ತವರಿಗೆ, ಪರೋಪಕಾರಿಗಳು ಪರೋಪಕಾರಿಗಳಂದ್ರೆ ಪರರಿಗೆ ಉಪಕಾರಿಯಾಗುವುದು ಅಂದ್ರೆ ಪರರಿಗೆ ಉಪಕಾರವನ್ನ ಮಾಡೋರ್ಗೆ ನಾವೇನಂತ ಹೇಳ್ತೇವೆ ಪರೋಪಕಾರಿಗಳಂತೇವೆ, ಮತ್ತೆ ಪರರ ಬಗ್ಗೆ ಹಿತವಾಗಲಿ ಅಂತೇಳಿ ಅಂದ್ಕೊಳ್ಳೋರು ಹಿತೇಶಿಗಳಂದ್ರೆ ಬೇರೆಯವರಿಗೆ ಹಿತವಾಗಲಿ ಅಂದ್ಕೊಳ್ಳೋರ್ಗೆ ನಾವೇನಂತೀವಿ ಹಿತೇಶಿಗಳಂತೇವೆ, ಆಮೇಲೆ ಅದ್ರ
ಆತ್ಮವಿಶ್ವಾಸ ಇದ್ದಂತವರಿಗೆ ಆತ್ಮವಿಶ್ವಾಸ ಇದ್ದ ವ್ಯಕ್ತಿಯನ್ನ ಬಾಳೆ ಮುಂದೋಗ್ತಾರೆ ನಮ್ಮಲ್ಲಿ ಮೊದಲೇ ಇರ್ಬೇಕು ನಮ್ಮಲ್ಲಿ ನಮ್ಮ ಬಗ್ಗೆ ಆತ್ಮವಿಶ್ವಾಸ ಇರ್ಬೇಕು ಮಕ್ಕಳೇ ಅಂದ್ರಷ್ಟೇ ನೀವು ಏನ್ ಮಾಡ್ತೀರಿ ಮುಂದಗಡೆ ಹೋಗ್ತೀರಿ ಆತ್ಮವಿಶ್ವಾಸ ಇಲ್ಲ ಅಂದ್ರೆ ನೀವು ಮುಂದೋಗ್ಲಿಕ್ಕೆ ಸಾಧ್ಯ ನನ್ನಿಂದ ನಿಮ್ಮಿಂದ ಎಲ್ಲ ಕೆಲಸವನ್ನು ನೀವು ಸರಾಗವಾಗಿ ಓದ್ಬೋದು ಬರಿಬಹುದು ಏನಾದ್ರೂ ನೀವು ಇನ್ವೆಂಟ್ ಮಾಡಬಹುದು ಏನಾದ್ರೂ ಒಂದು ಕಾರ್ಯವನ್ನು ನೀವು ಸುಗಮಗೊಳಿಸಬಹುದು ಯಾವುದೇ ಕ್ಷೇತ್ರದಲ್ಲಿ ಆಗಿ ನೀವು ಏನ್ ಮಾಡಬಹುದು ಎಲ್ಲವನ್ನ ಮಾಡಬಹುದು ಆದ್ರೆ ಏನು ಮುಖ್ಯ ನಿಮಗೆ ಅದೆಲ್ಲ ಮಾಡ್ಲಿಕ್ಕೆ ಆತ್ಮವಿಶ್ವಾಸ ಮುಖ್ಯ ನನ್ನಲ್ಲಿ ಕೆಲಸ ಆಗ್ತದೆ ಅನ್ನೋದು ನಿಮ್ ಮನಸ್ಸಿಗೆ ಬರ್ಬೇಕು ಯಾರಾದ್ರೆ ಅದೆಲ್ಲ ನಮ್ ಕಡೆ ಆಗೋದಿಲ್ಲ ಇದು ನನ್ನ ಕೆಲಸ ಅಲ್ಲ ಬಿಡು ಅಂತ ನೀವು ಅಂದುಕೊಂಡ್ರೆ ಏನದ ಆದ ಬಹಳ ತಪ್ಪು ವಿದ್ಯಾರ್ಥಿಗಳೇ ಎಲ್ಲರಲ್ಲಿಯೂ ಆತ್ಮವಿಶ್ವಾಸವನ್ನು ನೀವು ಹೆಚ್ಚಿಸಬೇಕು ಆಮೇಲೆ ತಮ್ಮಲ್ಲಿರುವ ಆತ್ಮವಿಶ್ವಾಸವನ್ನ ಸಹಿತ ನೀವು ಬಲಗೊಳಿಸ್ಕೊಳ್ಬೇಕಂದ್ರೆ ನೀವು ಏನನ್ನಾದ್ರೂ ಸಾಧಿಸಲಿಕ್ಕೆ ಸಾಧ್ಯವಾಗ್ತದೆ ಅದೇ ರೀತಿ ಏನಾಗಿದ್ದಂತೆ ಆತ್ಮವಿಶ್ವಾಸಿಗಳು ಆಗಿದ್ರಂತೆ ಆಮೇಲೆ ಅವರಿಗೆ ಅಸಾಧ್ಯವಾದ ಕೆಲಸವೇ ಇಲ್ಲ ಅಂತ ಯಾವುದೇ ಒಂದು ಕೆಲಸವನ್ನು ಕೊಟ್ರೆ ನನ್ನ ಕಡೆಯಿಂದ ಆಗೋದು ಬಿಡ ಅಂತೇಳಿ ಆಗ್ತಾ ಇದ್ರೆ ಅಂತ ಅಸಾಧ್ಯ ಅನ್ನೋದು ಅವ್ರ ಜೀವನದೊಳಗೆ ಇದ್ರಂತೆ ಯಾವುದೇ ಕೆಲಸ ಕೊಟ್ಟರು ಅವ್ರು ಏನ್ ಮಾಡ್ತಿರಂತ ಸಾಧ್ಯವನ್ನಾಗಿ ಮಾಡಿಸಿ ತೋರಿಸ್ತಾ ಇದ್ರಂತೆ ಅದ ಎಂತಹದೇ ಕೆಲಸ ಇರಲಿ ಸಾಧಿಸುವ ಶಕ್ತಿ ಅವರಲ್ಲಿರ್ತಂತೆ ಇದನ್ನು ಇದೇನಿದೆ ನಾವು ನಮ್ಮ ಮನಸ್ಸನ್ನ ನಾವು ಏನ್ ಮಾಡ್ಬೇಕು ರೆಡಿ ಮಾಡ್ಕೊಳ್ಬೇಕು ಹನಿ ಮಾಡ್ಕೊಳ್ಬೇಕು ಅದನ್ನ ಮನಸ್ಸನ್ನ ಅಂದ್ರೆ ನಾವು ಯಾವುದೇ ಕೆಲಸ ಕಷ್ಟಕರವಾದ ಕೆಲಸವನ್ನು ಸಹಿತ ನಾವು ಸರಳವಾಗಿ ಮಾಡಿ ಮುಗಿಸಬಹುದು ಯಾವಾಗ ಮಾಡಿ ಮುಗಿಸಬಹುದು ವಿದ್ಯಾರ್ಥಿಗೆ ನಮ್ಮಲ್ಲಿ ನಮ್ಮ ಬಗ್ಗೆ ಆತ್ಮವಿಶ್ವಾಸ ಇದ್ದಾಗ ಒಟ್ಟಿನಲ್ಲಿ ಅವರ ಏನಾಗಿತ್ತಂತ ಎಲ್ಲರಿಗೂ ಬೇಕಾದ ವ್ಯಕ್ತಿಯಾಗಿದ್ದಂತೆ ಯಾರ ಮಕ್ಕಳೇ ಎಲ್ಲರಿಗೂ ಬೇಕಾದ ವ್ಯಕ್ತಿ ಯಾರು ವಿದ್ಯಾರ್ಥಿಗಳೇ ಪಂಡಿತ್ ತಾರಾನಾಥರು ಅವ್ರು ನೋಡ್ರಿ ಬರೀ ನಮ್ಮ ದೇಶದವ್ರಿಗೆ ಅಷ್ಟೇ ಬೇಕಾಗಿರ್ಲಿಲ್ಲ ಅಂತವ್ರ ವಿದೇಶಿಯರು ಸಹಿತ ಅವರನ್ನ ಅವರಿಗೂ ಸಹಿತ ಇವ್ರ ಬೇಕಾಗಿದ್ರಂತೆ ಬರೀ ನಮ್ಮ ದೇಶದವ್ರಿಗೆ ಅಷ್ಟೇ ಅಲ್ಲ ದೇಶದ ಜನರಿಗೂ ಸಹಿತ ಅವ್ರ ಪಂಡಿತ್ ತಾರಾನಾಥರು ಬೇಕಾಗಿದ್ರಂತೆ ಒಂದು ಸಲ ವಿದೇಶಿಯರು ಅವ್ರಿಗೆ ಏನ್ ಮಾಡಿದ್ರಂತ ವಾಚನ್ನ ಒಂದು ಉತ್ತಮವಾದ ಅಂದ್ರೆ ಒಂದು ಒಳ್ಳೆಯ ವಾಚನ ಅವರಿಗೆ ಬಹುಮಾನವಾಗಿ ಕೊಟ್ಟಿದ್ರಂತೆ ಅದನ್ನ ಅವ್ರು ಏನ್ ಮಾಡ್ತಾರಂತ ಕೈಗೆ ಕಟ್ತಾ ಇರ್ಲಿಲ್ಲ ಅಂತ ಅಲ್ಲೇ ತಮ್ಮ ಕೋಣೆಯಲ್ಲಿ ಅದನ್ನ ಇಟ್ಕೊಳ್ತಾ ಇದ್ರಂತೆ ಏನ್ ಮಾಡಿದ್ರೆ ಯಾರ ವಿದೇಶಿಯರು ಒಂದು ವಾಚನ ಬಹುಮಾನವಾಗಿ ಕೊಟ್ಟಿದ್ರಂತ ಅವ್ರ ಕೈಯಾಗ ಆ ವಾಚನ ಕಟ್ಟಿಕೊಳ್ತಾ ಇರ್ಲಿಲ್ಲಂತೆ ಅಲ್ಲೇ ರೂಮ್ ನಲ್ಲಿ ಕೋಣೆಯವನ್ನ ಇಡ್ತಾ ಇದ್ರಂತೆ ಅದನ್ನೇ ಏನ್ ಮಾಡಿದ್ರೆ ಒಬ್ಬ ಬಾಲಕ ಅದ ಎಲ್ಲಿಯವನ್ನ ಆ ವಾಚನ್ನ ಕದ್ದ ಅದೇ ರಾಯಚೂರಿನಲ್ಲಿ ಒಬ್ಬ ವ್ಯಾಪಾರಿಗೆ ಮಾಡಿದ್ರಂತೆ ನೋಡ್ರಿ ಆಶ್ರಮದಲ್ಲಿ ಏನ್ ಮಾಡಿದ್ರು ಮಕ್ಕಳ ಉದ್ಧಾರ ಆಗಿ ಬಡ ಮಕ್ಕಳ ಅಂತೇಳಿ ಇಟ್ಕೊಂಡು ಅವ್ರ ಖರ್ಚನ್ನೆಲ್ಲ ಅವ್ರನ್ನ ನೋಡಿಕೊಂಡ ಅವ್ರು ಇಟ್ಕೊಂಡಿದ್ರೆ ಆದ್ರೂ ಸಹಿತ ನೋಡ್ರಿ ಮಕ್ಕಳು ಯಾವ ರೀತಿ ಇರ್ತಾರಂತ ಆ ಬಾಲಕ ಏನ್ ಮಾಡಿದ್ರಂತ ಆಶ್ರಮದ ಬಾಲಕ ಅವರ ವಿದೇಶಿಯರು ಕೊಟ್ಟ ವಾಚನ್ನ ಕದ್ದ ಆ ರಾಯಚೂರಿನಲ್ಲಿ ಒಬ್ಬ ವ್ಯಾಪಾರಿಗೆ ಏನ್ ಮಾಡಿದ್ರಂತ ಆ ವಾಚನ್ನ ಮಾಡಿದ್ದ ಅಂತ ಅದಕ್ಕಾಗಿ ತಾರಾನಂತರ ವ್ಯಸನ ಪಡ್ಲೇನಂತೆ ಇವನಂತ ಫಾರಿನ್ ಮಾಡಿಸ್ಕೋತಪ್ಪ ಅಂತೇಳಿ ಅವ್ರೇನ ವ್ಯಸನ ಪಡ್ಲಿಲ್ಲ ಅಂತ ವ್ಯಸನ ಅಂದ್ರಿಂದ ಚಿಂತೆನೂ ಮಾಡ್ಲಿಲ್ಲ ದುಃಖ ವ್ಯಸನ ಅಂದ್ರಿಂದ ಚಿಂತೆ ಮತ್ತೆ ದುಃಖಕ್ಕೂ ವ್ಯಸನ ಆಗ್ತಿರ್ತೇವೆ ಅಂದ್ರೆ ನನ್ನ ವಾಚ್ ಹೋಯ್ತು ನನ್ನ ವಾಚ್ ಹೋಯ್ತು ಅಂದ್ರೆ ದುಃಖ ಕೊಡೋದು ಚಿಂತೆ ಮಾಡೋದು ಅದಕ್ಕೆ ಏನಂತ ಹೇಳ್ತಾರ ವ್ಯಸನ ಅಂತ ಹೇಳ್ತಾರೆ ಅದಕ್ಕೆ ಅವ್ರಿಗೆ ಆ ವಾಚ್ ಹೋಗಿದ್ದಕ್ಕೆ ಅವ್ರಿಗೆ ಇನ್ನು ವ್ಯಸನ ಆಗ್ಲೇ ಇಲ್ಲಂತೆ ಆದ್ರೆ ಏನಾಯ್ತಪ್ಪ ಅಂದ್ರ ಅವರ ಸಹೋದರ ಯಾರ ಸಹೋದರ ತಾರಾನಾಥರ ಸಹೋದರ ಏನ್ ಮಾಡಿದಂತ ಅವನಿಗೆ ಈ ಬಾಲಕ ಮಾಡಿದ್ದು ಸರಿ ಅನ್ಸ್ಲಿಲ್ಲಂತೆ ಇವ್ರೇನಂದ್ರ ಇನ್ನು ಬಾಲಕ ಇದ್ದಾನೆ ಇಲ್ಲಿ ನಾವ ಏನ್ ಮಾಡ್ಬೋದು ಇವನಿಗೆ ನಾವ ಸರಿ ಪಡಿಸಬಹುದು ಅಂದ್ರೆ ಈ ರೀತಿ ಮಾಡಬಾರ ತಿಳುವಳಿಕೆ ಕೊಟ್ರ ಸರಿ ಮಾಡಬಹುದು ಅನ್ನೋ ಯೋಚನೆ ತಾರಾನಾಥರಲ್ಲಿತ್ತ ಆದ್ರೆ ಅದೇ ಯೋಚನೆ ಎಲ್ಲರಲ್ಲೂ ಇರ್ಲಿಕ್ಕೆ ಸಾಧ್ಯವಿಲ್ಲ ಅದೇ ತಾರಾನಾಥರ ವಿಷಯದಲ್ಲಿ ನೋಡಿದ್ರೆ ಅವರ ಸಹೋದರನಿಗೆ ಆ ಬಾಲಕ ಕದ್ದಿದ್ದ ಬಾಲಕ ವಾಚನ ಕದ್ದಲ್ಲ ಅವರಿಗೆ ಅದ ಸರಿ ಬರಲಿಲ್ಲ ಅದಕ್ಕ ಅವನೇ ಅಪ್ಪ ಏನಾಯ್ತಂತ ಅವರ ಸಹೋದರ ಪ್ರಯತ್ನ ಪಟ್ಟ ಕಳ್ಳನನ್ನ ಹಿಡಿದನು ಅವ್ರ ಸಹೋದರ ಏನ್ ಮಾಡ್ತಾರಂತ ಪ್ರಯತ್ನ ಪಡ್ತಾನಂತ ಈಗ ನೋಡಿದ್ರೆ ನೀವು ನಾವು ಕ್ಲಾಸ್ ಒಳಗೆ ಎಲ್ಲ ಇದ್ದಾಗ ಕೆಲವೊಂದು ಕ್ಲಾಸ್ ಮಕ್ಳು ಏನ್ ಮಾಡ್ತಾರ ಒಬ್ಬೊಬ್ರದ ಪೆನ್ ಕದಿಯೋದು ಪೆನ್ಸಿಲ್ ಕದಿಯೋದು ಟೆಕ್ಸ್ಟ್ ಬುಕ್ ನೋಟ್ ಬುಕ್ ಆಮೇಲೆ ಎಕ್ಸಾಮ್ ಇದ್ದಾಗ ಕ್ಲಾಸ್ ಒಳಗೆ ಬುಕ್ ಕದಿತಾರ ಇದೆಲ್ಲ ಏನಿದ್ರೆ ವಿದ್ಯಾರ್ಥಿಗಳ ಒಳ್ಳೆಯ ಲಕ್ಷಣ ಅಲ್ಲ ನಿಮಗೆ ಬೇಕಾದ್ರೆ ನೀವು ಅವ್ರಿಗೆ ಸಹಾಯ ಕೇಳ್ಬೋದು ನಿಮ್ಮ ಬುಕ್ ಅನ್ನ ನಿಮ್ಗೆ ನಿಮ್ಮ ಬುಕ್ ಅನ್ನ ಕೊಡ್ರಿ ನಾವು ಒಂದೇ ಸಾರಿ ಇಟ್ಕೊಂಡು ಕ್ಲಾಸ್ ವರ್ಕ್ ನಾನು ಕಂಪ್ಲೀಟ್ ಮಾಡ್ಕೊಡ್ತೀನಿ ಅಂತ ಹೇಳಿ ನೀವು ಏನ್ ಮಾಡ್ಬೇಕು ಒಳ್ಳೆಯ ಗುಣಗಳನ್ನ ಹೊಂದಿರ್ಬೇಕು ಕಳು ಮಾಡ್ಕೊಂಡ ಇದೇನಂತ ಒಳ್ಳೆಯ ಗುಣ ಅಲ್ಲ ಇದು ನಿಮ್ಮ ಭವಿಷ್ಯಕ್ಕೆ ಏನಾಗ್ತದೆ
अड्डी अद्के विद्यार्थी ये वस्तु बेचद्रे चलो अन्सद्रेनिव आ विद्यार्थी कड़ेको कड़को इला अदे वस्तु बेम पालक ಪೆನ್ನ ಕದಿಯೋದು ಬೇರೆಯವರ ಪೆನ್ನ ಕದಿಯೋದು ಅದನ್ನ ನೀವು ಇಟ್ಕೊಳ್ಳೋದು ಇದೆಲ್ಲ ಇದ್ದ ಒಳ್ಳೆಯ ಲಕ್ಷಣಗಳಲ್ಲ ಗೊತ್ತಾಯ್ತಾ ವಿದ್ಯಾರ್ಥಿಗಳೇ ಅದೇ ರೀತಿ ಪಾಠಕ ಮಾಡಿದ್ರಂತೆ ಅದು ಸಹೋದರಿಗೆ ಸರಿ ಬರಲಿಲ್ಲ ಅವನಿಗೆ ಪ್ರಯತ್ನಪಟ್ಟ ಅವನನ್ನ ಕಳ್ಳನನ್ನ ಹುಡುಕಿದಂತೆ ಕದ್ದವನೇ ಏನು ಮಾಡ್ತಾ ಗೊತ್ತಾಯ್ತಂತ ಅವರಿಗೆ ಸಹೋದರಿಗೆ ಆಶ್ರಮದಲ್ಲಿ ಇರುವ ಒಬ್ಬ ಬಾಲಕ ಅಂತ ಹೇಳಿ ಗೊತ್ತಾಯ್ತಂತ ಅವನ ಒಬ್ಬ ವ್ಯಾಪಾರಿಗೆ ಮಾರಿದ್ದ ಅಂತ ಹೇಳಿ ಅವ ಸಹೋದರಿಗೆ ಗೊತ್ತಾಯ್ತಂತ ಅದಕ್ಕೆ ಏನು ಮಾಡಿದ ಅಂತ ಸಹೋದರ ಸುಮ್ಮನೆ ಇರಲಾರದೆ ಪೊಲೀಸರಿಗೆ कंप्लेंट कंप्लेंट नम आश्रम बालक विदेशी वाचन तारक वाचन कद्दानेंत अल्ली कंप्लेंट दूर साबीत कंप्लेंट बंद आवंत्र तारानाथ सरी का तारानाथ बालक मेले करण बे सहोद सहोद कंप्लेट तक पोलिस नेक्स्ट पोलिस अरेस्ट मे अरेस्ट मे तक ತಾರಾನಾಥರಿಗೆ ವಿಷಯ ತಿಳಿಯುತ್ತದೆ ಅವರು ಹೇಳ್ತಾರಂತ ಆ ಬಾಲಕನ ಮೇಲೆ ಕರುಣೆ ಬರ್ತಿದ್ದಂತರಿಗೆ ಅಯ್ಯೋ ಪಾಪ ಇವನು ಸಣ್ಣವನದನ ಅವನಿಗೆ ಯಾಕೆ ಅರೆಸ್ಟ್ ಮಾಡ್ಕೊಂಡು ಹೋದ್ರು ಅಂತ ಹೇಳಿ ಇವರಿಗೆ ಏನಾಗ್ತಿದೆ ಕರುಣೆ ಉಕ್ಕಿ ಬರ್ತಿದ್ದಂತ ಅವಾಗ ಏನ್ ಮಾಡ್ತಾರಂತಂದ್ರೆ ಅವನನ್ನ ಪೊಲೀಸರು ವಶಕ್ಕೆ ಕೊಡಬಾರದು ಅಂತ ಹೇಳಿ ತಾವೇ ತಮ್ಮಲ್ಲಿ ದೃಢ ನಿಶ್ಚಯವನ್ನ ತೆಗೆದುಕೊಂಡು ಅವ್ರು ಏನ್ ಮಾಡಿದ್ರಂತ ಪೊಲೀಸರು ಬರುವುದನ್ನ ಕಾಯ್ತಾ ಕುಳಿತಂತೆ ಏನ್ ಮಾಡಿದ್ರಂತೆ ಇನ್ನೇನ ಪೊಲೀಸ್ ಬಂದ ಬಾಲಕನನ್ನ ಅರೆಸ್ಟ್ ಮಾಡ್ಕೊಂಡು ಹೋಗ್ಬಿಡ್ತಾರ ಅಂತ ತಿಳ್ಕೊಂಡು ಅವರು ಏನ್ ಮಾಡಿದ್ರಂತ ಪೊಲೀಸ್ ಬರುವುದನ್ನೇ ಕಾಯ್ತಾ ಕುಳಿತಂತೆ ಅವರು ಬಂದ ವಿಚಾರಿಸಿದ ನಂತರ ಏನ್ ಮಾಡ್ತಾರಂತ ಆ ಬಾಲಕನನ್ನ ಕರೀತಾರಂತ ಅವರೆಲ್ಲ ಪೊಲೀಸ್ ಬಂದ ತಕ್ಷಣ ಏನ್ ಮಾಡ್ತಾರೆ ಬಾಲಕನ ಇಟ್ಕೊಂಡು ಹೋಗೋದಿಲ್ಲ ಎಲ್ಲ ವಿಚಾರಣೆಯನ್ನ ಮಾಡ್ತಾರ ಆ ಬಾಲಕನಲ್ಲಿಯೂ ಕೇಳ್ತಾರೆ ಎಲ್ಲ ಪ್ರಶ್ನೆಯನ್ನ ಕೇಳ್ತಾರ ಅವನು ಒಪ್ಕೊಂಡ ಏನ್ ಮಾಡ್ತಾರ ಬಿಟ್ಟು ಹೋಗ್ತಾರ ಒಪ್ಕೊಳ್ಳದೆ ಇದ್ರೆ ಏನ್ ಮಾಡ್ತಾರ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರ ಅವಾಗ ಏನಾಗ್ತಂತ ಬಾಲಕನನ್ನ ಕರೆದು ತಾರಾನಾಥ ಏನಂತ ಹೇಳ್ತಾರಂತ ಇವನ ಕಳ್ಳ ಅಲ್ಲ ಇವನ ತಪ್ಪ ಮಾಡಿದ ಅದರಿಂದ ಇವನಿಗೆ ಏನ್ ಮಾಡಿದ್ರು ನೀವು ಬಂಧಿಸಬೇಡ್ರಿ ಬಂಧಿಸುವ ಅವಶ್ಯಕತೆನೂ ಇಲ್ಲ ಅಂತ ಏನ್ ಮಾಡ್ತಾರಂತ ಸುಳ್ಳು ಹೇಳ್ಬಿಡ್ತಾರಂತ ಈ ಯಾಕೆ ಆ ರೀತಿ ಸುಳ್ಳು ಹೇಳಿದ್ರು ಅವರು ನೋಡಿ ಮಕ್ಕಳ ಯಾಕಂದ್ರೆ ಈಗಂದ್ರೆ ವಾಚನ ರಿಪೇರಿ ಮಾಡಿಸಲು ನೋಡ್ರಿ ಅವ್ರ ಪೊಲೀಸರು ಏನಂತಾರಂತ ಈ ವಾಚನ ರಿಪೇರಿ ಮಾಡಿಸ್ಲಿಕ್ಕೆ ನಾನೇ ಅವನಿಗೆ ಆ ವಾಚನ ಕೊಟ್ಟು ಕಲಿಸಿದ್ದೆ ಇನ್ನ ಮತ್ತೆ ನನ್ನ ಸಹೋದರ ಮತ್ತೆ ಆ ವ್ಯಾಪಾರಿ ಇಬ್ರು ಸುಳ್ಳುಗಾರ ನೋಡ್ರಿ ವ್ಯಾಪಾರಿ ಮತ್ತು ಸಹೋದರನಿಗೆ ಏನಂದ್ರ ಅವರ ಸುಳ್ಳು ಹೇಳಿದ್ದಾರೆ ಅಂತ ಹೇಳಿ ಪೊಲೀಸರಿಗೆ ಹೇಳ್ತಾರಂತ ಆಮೇಲೆ ಅವ್ರ ಮಾತನ್ನ ನನ್ನ ಸಹೋದರನ ಮಾತನ್ನ ಮತ್ತೆ ಆ ವ್ಯಾಪಾರಿಯ ಮಾತನ್ನ ನಿಮ್ಮ ನಂಬಿಕೆ ಹೋಗ್ಬೇಡ್ರಿ ಅಂತ ಹೇಳಿ ಪೊಲೀಸರಿಗೆ ಆ ಬಾಲಕ ಶಿಕ್ಷೆ ಅನುಭವಿಸೋದನ್ನ ತಪ್ಪಿಸ್ತಾರಂತೆ ಇದರಿಂದ ಆ ಬಾಲಕನಿಗೆ ಏನಾಗ್ತದೆ ಅರಿವು ಉಂಟಾಗ್ತದಂತ ಇದರಿಂದ ಬಾಲಕನಿಗೆ ಜೀವ ಹಾನಿ ಕಳು ಮಾಡಿದ್ದೆ ಅದನ್ನ ಏನ್ ಮಾಡಿದ ಶಿಕ್ಷೆ ಕೊಡೋದನ್ನ ತಪ್ಪಿಸಿದ್ರಲ್ಲ ಇವ್ರ ತಾರಾನಾಥರು ಅಂತ ಹೇಳಿ ಅವ್ರ ಮೇಲೆ ಅವ್ರಿಗೆ ಏನಾಗ್ತಿದ್ದೆ ಆಮೇಲೆ ಅವ್ರಿಗೆ ಅರಿವು ಬರ್ತದೆ ಅರಿವು ಅದರ ಅಂತ ಏನಂದ್ರೆ ತಿಳುವಳಿಕೆ ಅಥವಾ ಪ್ರಜ್ಞೆ ಅಯ್ಯೋ ನಾನ ತಪ್ಪು ಮಾಡೋದ ಸಹಜ ಮನುಷ್ಯನ ಗುಣ ತಪ್ಪು ಆದ ಮೇಲೆ ಅದರ ಅರಿವು ಅಥವಾ ಅದರ ತಿಳುವಳಿಕೆ ಅಥವಾ ಅದರ ಪ್ರಜ್ಞೆ ಏನಾಗುತ್ತೆ ನಿಮಗೆ ಮನವರಿಕೆ ಆಗಬೇಕು ಅವಾಗ ಏನಾಗ್ತದೆ ನಿಮಗೆ ನೀವೇ ಏನ್ ಮಾಡ್ಕೊಂಡಿರೋದನ್ನ ತಪ್ಪು ಮಾಡಿದ್ದ ಅಲ್ಲ ಅಂತೇಳಿ ನಿಮ್ಗ ಅರಿವು ಆಗ್ಬೇಕು ಆಮೇಲೆ ಅವನ್ ಏನ್ ಮಾಡ್ತಾನೆ ಪಶ್ಚಾತ್ತಾಪನ ಪಡ್ತಾನಂತೆ ಪಶ್ಚಾತ್ತಾಪ ಅಂದ್ರೆ ತಪ್ಪು ಮಾಡಿದವನಿಗೆ ಏನಂದ್ರೆ ತಪ್ಪು ಮಾಡಿದ ಕೆಲಸಕ್ಕೆ ಮರುಗೋದಕ್ಕೆ ಏನಂತ ಹೇಳ್ತಾರ ಪಶ್ಚಾತ್ತಾಪ ಅಂತ ಹೇಳ್ತಾರ ಯಾಕಂದ್ರೆ ಆ ಬಾಲಕ ತಪ್ಪನ್ನ ಮಾಡಿದ್ದ ತಪ್ಪು ಮಾಡಿದ ಮೇಲೆ ಅವನ್ ಏನ್ ಮಾಡ್ದ ಪಶ್ಚಾತ್ತಾಪ ಪಟ್ಟ ತಾನು ಮಾಡಿದ ತಪ್ಪು ಕೆಲಸಕ್ಕೆ ಮರುಗೋದಕ್ಕೆ ಏನಂತ ಹೇಳ್ತಾರ ಪಶ್ಚಾತ್ತಾಪ ಅಂತ ಹೇಳ್ತಾರೆ ಇದರಿಂದ ಬಾಲಕನ ಏನ್ ಮಾಡ್ದ ಪಂಡಿತ್ ತಾರಾನಾಥರ ಪಾದಕ್ಕೆ ಬಿದ್ದು ಗೋಳು ಅಂತ ಹೇಳಿ ಅಳ್ತಾನ ತನ್ನ ತಪ್ಪು ಅರಿವಾದ ಮೇಲೆ ಆ ಬಾಲಕ ಏನ್ ಮಾಡ್ತಾನ ತಾರಾನಾಥರ ಕಾಲಿಗೆ ಬಿದ್ದು ಅಳತಾನ ಗುರುಗಳೇ ನೀವು ನನಗ ಶಿಕ್ಷೆ ಕೊಡಿಸಬೇಕಾಗಿತ್ತು ಯಾಕ ಶಿಕ್ಷೆಯನ್ನ ತಪ್ಪಿಸಿದ್ರಿ ಅಂತ ಹೇಳಿ ಏನ್ ಕೇಳ್ತಾನ ಆದ್ರ ಬಾಲಕ ತಾರಾನಾಥರ ಕೇಳ್ತಾರ ಅವ್ರ ತಾರಾನಾಥರ ಏನ್ ಹೇಳ್ತಾರೆ ಕೇಳಿದ್ದಾರೆ ಮಗು ತಪ್ಪು ಮಾಡೋದು ಸಹಜನ ಏನ್ ಹೇಳಿದೆ ತಪ್ಪು ಮಾಡೋದು ಸಹಜ ಆದ್ರೆ ಆ ತಪ್ಪನ್ನ ನೀವು
ತಿದ್ದಿಕೊಳ್ಳಬೇಕು ಅದರ ಪ್ರಜ್ಞೆ ಅಥವಾ ತಿಳುವಳಿಕೆ ನಿಮಗೆ ಆಗಬೇಕು ಅವಾಗ ಏನಾಗ್ತೈತಿ ತರಾನಂತರ ಏನಂತಾರ ನಿನ್ನ ತಪ್ಪು ನಿನಗೆ ಅರಿವಾಯ್ತಲ್ಲ ಇಷ್ಟೇ ನನಗೆ ಸಾಕು ಅಂತ ಹೇಳ್ತಾರ ಮುಂದಕ್ಕೆ ಏನು ಮಾಡ ಚೆನ್ನಾಗಿ ಓದಿಕೊಂಡು ನಿನ್ನ ಬದುಕನ್ನ ಸಾಗಿಸು ಅಂತ ಹೇಳ್ತಾರ ಅದೇ ನನಗೆ ಏನ ನೀ ಒಳ್ಳೆಯವನಾಗಿ ನಿನ್ನ ಬದುಕನ್ನ ಸಾಗಿಸಿದ್ರೆ ಅದು ನನಗೆ ಬಹಳ ಸಂತೋಷವನ್ನ ಕೊಡುತ್ತದೆ ಅಂತ ಹೇಳಿದ್ರು ಅವಾಗ ಏನು ಮಾಡ್ತಾರ ತರಾನಂತರ ಆ ಕಥೆ ವಾಚನ ಇತ್ತಲ್ಲ ಅದನ್ನು ಸಹಿತ ಬಾಲಕನಿಗೆ ಕೊಟ್ಟು ಇದನ್ನ ನೀನ ಇಟ್ಕೋ ಅಂತ ಹೇಳಿ ಅವನಿಗೆ ವಾಪಸ್ ಕೊಡ್ತಾರೆ ಮುಂದೆ ಅವನು ಏನಾಗಂತ ವಿದ್ಯಾವಂತನಾಗಿ ನೋಡ್ರಿ ಯಾರು ಕಳು ಮಾಡಿ ಸಣ್ಣ ಬಾಲಕ ಇದ್ದ ಕಳು ಮಾಡಿದ ತಪ್ಪ ನೀವು ವಿದ್ಯಾರ್ಥಿಗಳು ಕೆಲವೊಂದು ತಪ್ಪು ಮಾಡ್ತಾರೆ ಅವಾಗ ನಾವು ಏನ್ ಮಾಡ್ತೀವಿ ಅವರಿಗೆ ಆಯ್ತಪ್ಪ ಅಂತ ಹೇಳಿ ತಿಳುವಳಿಕೆ ಹೇಳ್ತೀವಿ ತಿಳುವಳಿಕೆ ತಗೊಂಡು ನೀವು ಮುಂದೆ ಸುಧಾರಿಸಿದ್ರೆ ಏನಾಗ್ತೈತಿ ನಿಮ್ಗೆ ಒಳ್ಳೇದಾಗ್ತೈತಿ ಸುಧಾರಿಸೋದಿಲ್ಲ ಅದೇ ಕಳ್ಳತನದ ಅವ್ಯಾಸವನ್ನ ಮುಂದುವರಿಸಿದ್ರೆ ಏನಾಗ್ತೈತಿ ನಿಮ್ಗೂ ಸಹಿತ ಪೊಲೀಸ್ ಏನಾಗ್ತಾರೆ ಮುಂದೆ ಕಳ್ಳತನದ ಆರೋಪವನ್ನ ಹೊರಿಸಬಹುದು ಅವಾಗ ಏನ್ ಮಾಡ್ತಾನ ಅವನು ನೋಡ್ರಿ ಅವಾಗ ತಿಳುವಳಿಕೆ ಆದಂತ ವಿದ್ಯಾವಂತನಾಗಿ ನೌಕರಿ ಹಿಡಿದು ಏನ್ ಮಾಡ್ತಾನ ಉತ್ತಮ ಜೀವನವನ್ನು ಅವನ ನಡೆಸ್ತಾನ ಆದ್ರೆ ಅವನ್ ಏನ್ ಮಾಡ್ತಾನ ಆ ತಾರಾನಾಥರು ಕೊಟ್ಟ ವಾಚನ ದೇವ್ರ ಮುಂದೆ ಇಟ್ಟು ದಿನಾಲ ದಿನ ಪೂಜೆ ಮಾಡ್ತಾನ ಯಾಕಂದ್ರೆ ಆ ವಾಚ ಕದ್ದಿದ್ದ ದಿನದಿಂದಲೇ ಅವನ ಬದುಕೇನಾಯ್ತ ಬೇರೆ ಆಯ್ತು ಅವನಿಗೆ ಪಶ್ಚಾತ್ತಾಪ ಪಟ್ಟ ಪ್ರಜ್ಞೆ ಆಗಿ ಅವನೇ ಬೇರೆ ಬದುಕನ್ನ ಹುಡುಕಿಕೊಂಡ ಅದಕ್ಕೆ ತಾರಾನಾಥರು ಏನ್ ಮಾಡಿದ್ರಂತ ಎಲ್ಲರೂ ನಾವೆಲ್ಲರೂ ನಾವು ಅಥವಾ ನೀವೆಲ್ಲರೂ ಏನ್ ಮಾಡ್ಬೇಕು ವಿದ್ಯಾರ್ಥಿಗಳೇ ತಾರಾನಾಥರ ಗುಣಗಳನ್ನ ಅಳವಡಿಸಿಕೊಳ್ಳಬೇಕು ಅಂತ ಹೇಳಿ ಯಾರು ಹೇಳ್ತಾ ಇದ್ದಾರೆ ನಿಮ್ಗೆ ಲೇಖಕರು ಜಿ ಎಸ್ ಬಸವರಾಜ ಶಾಸ್ತ್ರಿ ಅವ್ರು ಏನ್ ಮಾಡ್ತಾ ಇದ್ದಾರೆ ಅವರ ಇದು ಒಂದು ಮಹದಾಸೆ ಮಹದಾಸೆ ಅಂದ್ರೆ ದೊಡ್ಡ ಆಸೆ ಏನ್ ದೊಡ್ಡ ಆಸೆ ಇದೆ ನಾವು ನೀವೆಲ್ಲರೂ ಏನ್ ಮಾಡ್ಬೇಕ ತಾರಾನಾಥರ ಉತ್ತಮ ಗುಣಗಳನ್ನ ನಮ್ಮಲ್ಲಿ ನಾವು ಅಳವಡಿಸಿಕೊಳ್ಬೇಕಂತ ಹೇಳಿ ಇವರು ಲೇಖಕರು ತಮ್ಮಲ್ಲಿ ಕೇಳಿಕೊಳ್ತಾ ಇದ್ದಾರೆ ಮಕ್ಕಳೇ ನಿಮ್ಗೆ ಈ ಎರಡೂ ಕಥೆಗಳು ನಿಮ್ಗೆ ತಿಳಿದಿದೆ ಅಂತ ಅಂದ್ಕೊಳ್ತೀನಿ ಇವತ್ತಿನ ಗೃಹ ಕಾರ್ಯವನ್ನ ಕೊಡ್ತೇನೆ ನಂತರ ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ನಾ ಏನ್ ಮಾಡ್ತೇನೆ ಮುಕ್ತಾಯ ಮಾಡ್ತೇನೆ ಮಕ್ಕಳೇ ಇವತ್ತಿನ ಹೋಮ್ವರ್ಕ್ ಇದೆ ಎರಡು ಪ್ರಶ್ನೆಗಳನ್ನ ಕೊಡ್ತೀನಿ ಎರಡು ಪ್ರಶ್ನೆಗಳನ್ನ ನೀವು ನಿಮ್ಮ ಹೋಮ್ವರ್ಕ್ ಬುಕ್ ನಲ್ಲಿ ಬರೀಬೇಕು ತಾರಾನಾಥರು ಆಶ್ರಮವನ್ನು ಹೇಗೆ ಕಟ್ಟಿದರು ಈಗ ನಾ ಎಕ್ಸ್ಪ್ಲೈನ್ ಮಾಡಿದ್ದೆ ಅದನ್ನೆಲ್ಲ ತಿಳ್ಕೊಂಡು ನೀವು ಉತ್ತರವನ್ನ ಬರೀಬೇಕು ಇವೆರಡು ಪ್ರಶ್ನೆಗಳ ಉತ್ತರವನ್ನು ಹೋಮ್ವರ್ಕ್ ಬುಕ್ನಲ್ಲಿ ಬನ್ನಿ ಮಕ್ಕಳೇ ಧನ್ಯವಾದಗಳು